ರಾಯಬಾಗ ತಾಲೂಕಿನ ಕುಡಚಿ ಪಟ್ಟಣದಲ್ಲಿ ನಾಡು ಕಚೇರಿ ಪುರಸಭೆ ಗ್ರಾಮ ಪಂಚಾಯತ್ ಅಡಿಯಲ್ಲಿ ಹರ್ಘರ್ ತಿರಂಗ ಅಭಿಯಾನ ಜಾಥಾ ಹಮ್ಮಿಕೊಳ್ಳಲಾಗಿತ್ತು. ಪಟ್ಟಣದ ಶಾಸಕರ ಮಾದರಿ ಶಾಲೆಯಲ್ಲಿ ಎಲ್ಲ ಅಧಿಕಾರಿಗಳು, ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಸೇರಿ ಹರ್ಘರ್ ತಿರಂಗ ಅಭಿಯಾನ ಜಾಥಾಕ್ಕೆ ಉಪತಹಶೀಲ್ದಾರ ದಾನಿಹಾಳ ಮುಖ್ಯಾಧಿಕಾರಿ ಉದಯಕುಮಾರ್ ಘಟಕಾಂಬಳೆ ಪಿಡಿಒ ಮಾದರ ಚಾಲನೆ ನೀಡಿದರು. ಶಾಸಕರ ಮಾದರಿ ಶಾಲೆಯಿಂದ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಪುರಸಭೆ ಕಾರ್ಯಾಲಯ ಮಾರ್ಗವಾಗಿ ಮರಳಿ ಶಾಸಕರ ಮಾದರಿ ಶಾಲೆಯವರೆಗೆ ಜರುಗಿತು. ಜಾಥಾದಲ್ಲಿ ಸಹಸ್ರ ವಿದ್ಯಾರ್ಥಿಗಳು, ಶಿಕ್ಷಕರು, ಅಧಿಕಾರಿ ವೃಂದ, ಅಂಗನವಾಡಿ ಕಾರ್ಯಕರ್ತೆಯರು ಭಾಗಿಯಾಗಿ ಭಾರತ ಮಾತಾ ಕಿ ಜೈ, ವಂದೇ ಮಾತರಂ, ಹರ್ ಘರ್ ತಿರಂಗ ಘೋಷಣೆ ಕೂಗುವ ಮೂಲಕ ಪಟ್ಟಣದಲ್ಲಿ ಜಾಗೃತಿ ಮೂಡಿಸಿದರು. ಜಾಥಾದಲ್ಲಿ ರಾಷ್ಟ್ರೀಯ ಧ್ವಜಾರೋಹಣ ನೀತಿ ನಿಯಮಗಳನ್ನು ಕಡ್ಡಾಯ ಪಾಲಿಸಿಕೊಂಡು ಗೌರವಾರ್ಥ ಪಡೆದುಕೊಳ್ಳುವಂತೆ ತಿಳಿಸಿದರು. ಈ ಸಂದರ್ಭದಲ್ಲಿ ಉಪತಹಶೀಲ್ದಾರ ದಾನಿಹಾಳ ಮುಖ್ಯಾಧಿಕಾರಿ ಉದಯಕುಮಾರ್ ಘಟಕಾಂಬಳೆ ಪಿಡಿಒ ಮಾದರ್, ಪುರಸಭೆ ಸಂಟನಾಧಿಕಾರಿ ಕದಂ ಶೇಖರ್ ಜಾಧವ್, ಸಿಆರ್ಪಿ ಅಲ್ತಾಫ್ ಬಾಗೆ, ಗ್ರಾಮ ಲೆಕ್ಕಾಧಿಕಾರಿ ಹೆಳವರ್, ಇತರೆ ಇಲಾಖೆಗಳ ಸಿಬ್ಬಂದಿ, ಈ ಶಿಕ್ಷಣ ಇಲಾಖೆ ಪ್ರಧಾನ ಗುರುಗಳು, ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಇವತ್ತಿನ ದಿವಸ ಈ 75ನೆಯ ಅಮೃತ ಸ್ವಾತಂತ್ರ್ಯ ಮಹೋತ್ಸವ ಪ್ರಯುಕ್ತ ನಾವು ಚಿಕ್ಕಪಟ್ಟಣದಲ್ಲಿ ನಮ್ಮ MLA ಮಾಡಲ್ ಸ್ಕೂಲ್ದ ಶಿಕ್ಷಕ ಸಮೂಹ ಹಾಗೂ ನಮ್ಮ ವಿದ್ಯಾರ್ಥಿಗಳು ಕೂಡಿಕೊಂಡು ಇವತ್ತು ಪಟ್ಟಣದಲ್ಲಿ ಈ ಹರ್ಘರ್ ಅಭಿಯಾನದ ಒಂದು ಪ್ರಯುಕ್ತವಾಗಿ ಜನರಲ್ಲಿ ಜಾಗೃತಿ ಮೂಡಿಸೋದಕ್ಕೋಸ್ಕರ ಇವತ್ತು ನಾವು ಪುರಸಭೆ ಹಾಗೂ ತಾಲೂಕಾಡಳಿತ ಪರವಾಗಿ ಮತ್ತು ನಮ್ಮ MLA ಮಾಡಲ್ ಸ್ಕೂಲ್ ಪರವಾಗಿ ಇವತ್ತು ಪಟ್ಟಣದಲ್ಲಿ ನಾವು ಹರ್ಘರ್ ತಿರಂಗ ಸುರಿಸು ಒಂದು ಅಭಿಯಾನ ಸೇರಿಕೊಂಡು ಜನರಲ್ಲಿ ಒಂದು ಜಾಗೃತಿ ಮೂಡಿಸಿ ವಿಶೇಷವಾಗಿ ಅಭಿಯಾನದಲ್ಲಿ ಮಾಡಿರುತ್ತೇವೆ. ಮತ್ತು ಈ ಅಭಿಯಾನದಲ್ಲಿ ಭಾಗವಹಿಸಿದಂಥ ನಮ್ಮೆಲ್ಲ ಶಿಕ್ಷಕರು ಹಾಗೂ ನಮ್ಮ ದಪ್ಪಿ ಬಸವ ಸಾಹೇಬ ಸಾಹೇಬರು, ಅವರ ಸಿಬ್ಬಂದಿಗಳು ಹಾಗೂ ಶಿಕ್ಷಕರು, ವಿದ್ಯಾರ್ಥಿಗಳಿಗೆ ನಾನು ಅಭಿನಂದನೆಗಳು ಸಲ್ಲಿಸುತ್ತಾ ಮತ್ತು ಇದೇ ರೀತಿ ದಿನಾಂಕ 15/8/2022 ಇದೇ ರೀತಿ ಒಂದು ಈ ಪಟ್ಟಣದಲ್ಲಿ ಕುಟುಂಬ ಸ್ವಾತಂತ್ರ್ಯದ ಸಂಭ್ರಮವನ್ನು ಉತ್ತೇಜಿಸಲು ನಮ್ಮ ಉದ್ದೇಶ ಮಾಡಲು ಎಲ್ಲರೂ ಸಹಕರಿಸಲು ನಾವೆಲ್ಲರೂ ವಿನಂತಿಸಿಕೊಳ್ಳುತ್ತೇವೆ.